ಓಕೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಆಪ್ಷನ್ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಬಂದಾಗ ಒಂದು ಸ್ಟೇಜ್ ಫೋರ್ ಸ್ಟೇಜ್ ತ್ರೀ ಅಂತ ಇದ್ದಾಗ ಈ ಕೀಮೋ ನೆಸೆಸರಿ ಬರೋದು ಆ ರೀತಿ ಯಾವಾಗ ಅವರಿಗೆ ಅವಶ್ಯಕತೆ ಇರುತ್ತೆ ಡಾಕ್ಟರ್ ಅಂತ ನೀವ್ ಹೇಳ್ದೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಬಂತು ಅಂದ್ರೆ ಅದು ತುಂಬಾ ಸ್ಪ್ರೆಡ್ ಆಗೋಗಿದೆ ಅಂತ ಅಂದ್ಬಿಟ್ಟು ಸೊ ಸ್ಪ್ರೆಡ್ ಆಗಿದ್ದಾಗ ಕೀಮೊಥೆರಪಿ ರೇಡಿಯೋಥೆರಪಿ ಖಂಡಿತ ಬೇಕಾಗುತ್ತೆ ಅವ್ರು ಗುಣ ಆಗ್ಬೇಕು ಅನ್ನೋದಾದ್ರೆ ನಾನು ಹೇಳ್ದೆ ಎದುರ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ ಕೀಮೊಥೆರಪಿ ರೇಡಿಯೋಥೆರಪಿ ತಗೋಬಹುದು ಕೆಲವೊಮ್ಮೆ ಡಾಕ್ಟರ್ಸ್ ಅದು ಸರ್ಜರಿ ಮಾಡಿ ಆಮೇಲೂ ಡಿಸಿಷನ್ ತಗೋತಾರೆ ಇಲ್ಲ ಅಂದ್ರೆ ಬರೀ ಕೀಮೋಥೆರಪಿ ರೇಡಿಯೋಥೆರಪಿಲೆ ಗುಣ ಆಗುತ್ತೆ ಬಟ್ ಆವಾಗ್ಲೂನು ಸರ್ಜರಿ ಆದ್ರೂನು ಫಾಲೋ ಅಪ್ ಮಾಡಬೇಕು ಪ್ಯಾಪ್ಸ್ಮಿಯರ್ ಇಸ್ ಒನ್ ಇಂಪಾರ್ಟೆಂಟ್ ಟೆಸ್ಟಿಂಗ್ ಕೀಮೊಥೆರಪಿ ರೇಡಿಯೋಥೆರಪಿ ಎಲ್ಲ ಆದ್ರೂ ನಾವು ಅದನ್ನ ಪ್ಯಾಪ್ಸಿಮೆಟ್ ಟೆಸ್ಟ್ ಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಮುಂದ ಮುಂದಕ್ಕೂ ಬಟ್ ನನ್ನ ಕೋರಿಕೆ ಏನು ಅಂದ್ರೆ ಸರ್ಜರಿವರೆಗೂ ಹೋಗೋದೇ ಬೇಕಿಲ್ಲ ಸ್ಕ್ರೀನಿಂಗ್ ಮೊಡಾಲಿಟೀಸ್ ಇರುವಾಗ ನಾವು ಯಾಕೆ ಮಾಡ್ಕೋಬಹುದು ಸ್ಕ್ರೀನಿಂಗ್ ಮಾಡ್ಕೊಳ್ಳೋಣ ಹಾಗೂ ಪ್ರಿವೆನ್ಷನ್ಗೆ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ನಾವು ಇದ್ರಿಂದ ಪಾರಾಗ್ಬೋದು ಅಂತ ಖಂಡಿತ ಹೇಳಿ